ಶಕ್ತಿ ಯೋಜನೆಯಿಂದ ಇವ್ರು ಫ್ರೀ ಕೊಟ್ಬಿಟ್ಟು ನಾವೆಲ್ಲ ಕಡೆನೂ ಓಡಾಡತರ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗಿದೆ. ಈಗ ಕೆಲ್ಸಕ್ಕೆ ಹೋಗೋ ಕೆಲ್ರಿಗೂ ಕೆಲವ್ರಿಗೆಲ್ಲ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ. ಲೇಡೀಸ್ ಎಲ್ಲ ಬಸ್ ಚಾರ್ಜ್ ಕೊಟ್ಕೊಂಡು ಓಡಾಡ್ಬೇಕಿತ್ತು, ತುಂಬಾ ದೂರ ದೂರಿಂದ ಬರ್ತಾ ಇದ್ರು, ಅವ್ರಿಗೆಲ್ಲ ಹೆಲ್ಪ್ ಆಗ್ತಿದೆ. ಫ್ರೀ ಬಸ್ ಬಿಟ್ಟಿರೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ. ಶಕ್ತಿ ಯೋಜನೆ ಬಗ್ಗೆ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಶಕ್ತಿ ಯೋಜನೆಯಿಂದ ಒಂದಿಷ್ಟು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ತೊಂದರೆ ಆಗ್ತಾ ಉಂಟು, ಶಕ್ತಿ ಯೋಜನೆಯನ್ನ ಬಂದ್ ಮಾಡಿ ಅನ್ನೋ ಒಂದಿಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಬಟ್ ಒಂದಿಷ್ಟು ಜನರಿಗೆ ಅದರಿಂದ ಹೆಲ್ಪ್ ಕೂಡ ಆಗ್ತಾ ಇದೆ. ಬನ್ನಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಗೋಣ, ಅವರಿಗೆ ಶಕ್ತಿ ಯೋಜನೆಯಿಂದ ಎಷ್ಟು ಹೆಲ್ಪ್ ಆಗಿದೆ. ಅದ್ರ ಜೊತೆಗೆ ಶಕ್ತಿ ಯೋಜನೆ ಬಂದ ಮೇಲೆ BMTC ಡ್ರೈವರ್ಸ್ಗಳಾಗಿರ್ಬೋದು, ಕಂಡಕ್ಟರ್ಸ್ಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಕೊಡುವಂಥ ಗೌರವ ಕಡಿಮೆ ಆಗಿದೆ, ಏಕವಚನದಲ್ಲಿ ಮಾತಾಡಿಸ್ತಿದ್ದಾರೆ ಅನ್ನೋ ಒಂದಿಷ್ಟು ಆರೋಪಗಳು ಸಹ ಇದೆ. ಬನ್ನಿ ಜನರ ಒಪಿನಿಯನ್ ಕೇಳ್ತಾ ಹೋಗೋಣ. ಮೇಡಮ್ ಹೇಳಿ, ಶಕ್ತಿ ಯೋಜನೆಯಿಂದ ನಿಮಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆಯಾ ಅಥವಾ ಇಲ್ವಾ? ಖಂಡಿತ ಮೇಡಮ್, ಶಕ್ತಿ ಯೋಜನೆಯಿಂದ ಹೆಲ್ಪ್ ಆಗ್ತಾ ಇದೆ. ಬಟ್ ನಾವು ಒಂದು ಆಕ್ಟಿವಿಸ್ಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ನಾವು ಟ್ರಾವೆಲ್ಗೆ ಡೈಲಿ ನಾವು 60 rupees ವರೆಗೂ ಆಗುತ್ತೆ ನಮಗೆ ಟ್ರಾವೆಲ್ಗೆ. ಆದರೆ ನಮಗೆ ಈಗ ಫಾಸ್ಟು ತೊಗೋಬೇಕಂತಂದರೆ 1050 rupees ಆಗುತ್ತೆ. ಅದೆಲ್ಲ ನಮಗೆ ಉಳಿತಾ ಇದೆ. ಶಕ್ತಿ ಯೋಜನೆ ನಮಗೆ ಹೆಲ್ಪ್ ಆಗ್ತಿದೆ. ಬಟ್ ಆದರೆ BMTC ಬಸ್ಗಳಲ್ಲಿ ಕೆಲವೊಂದು ಕಂಡಕ್ಟ್ರುಗಳು ಸ್ವಲ್ಪ ಅಮಾನುಷವಾಗಿ ನಡ್ಕೊತಾ ಇದ್ದಾರೆ. ಬಟ್ ಆದರೆ ನಮಗೆ ಶಕ್ತಿ ಯೋಜನೆ ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ. ಶಕ್ತಿ ಯೋಜನೆ ಬೇಕು, ಜೊತೆಗೇನೆ ಅವ್ರು ಆ ಥರ ನಡ್ಕೊಳ್ದಲೇ ಸ್ವಲ್ಪ ಏನಾದರೂ ಅವರಿಗೆ ಬುದ್ಧಿವಾದ ಹೇಳಿ ಅದನ್ನು ಸ್ವಲ್ಪ ಆಕ್ಷನ್ ತಗೋಬೇಕು ಅನ್ನೋದು ನಮ್ಮ ಇದು ಮೇಡಮ್. ಅಂದರೆ ನೀವು ಒಪ್ಕೋತೀರಾ ರೆಸ್ಪೆಕ್ಟ್ಫುಲ್ ಆಗಿ ನಡ್ಸ್ಕೊಳ್ತಾ ಇಲ್ಲ ಅನ್ನೋದು? ರೆಸ್ಪೆಕ್ಟ್ಫುಲ್ ಆಗಿ ಕೆಲವರೊಂದು, ಎಲ್ಲರೂ ಹೇಳ್ತಿಲ್ಲ, 20% ರೆಸ್ಪೆಕ್ಟ್ ಇದೆ, 20% ರೆಸ್ಪೆಕ್ಟ್ ಆಗಿ ನಡ್ಸ್ಕೊತಾ ಇಲ್ಲ. ನಾವು ನೋಡಿದ ಮಟ್ಟಿಗೆ ಡೈಲಿ ನಾವು ಇದು ಮಾಡ್ತಾ ಇರ್ತೀವಿ, ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಡೈಲಿ ಅಂದರೆ ತುಂಬಾ ಟ್ರಾವೆಲ್ ಮಾಡ್ತೀವಿ. ಒಂದು ದಿನದಲ್ಲಿ ನಾವು ಆಕ್ಟಿವಿಸ್ಟ್ ಫೀಲ್ಡ್ ಆಗಿರೋದ್ರಿಂದ ಏರಿಯಾ ಟು ಏರಿಯಾ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆದರೆ 80% ರೆಸ್ಪೆಕ್ಟ್ ಇದೆ, ಬಟ್ 20% ಅದು ವೈಯಕ್ತಿಕವಾಗಿ ಅದು ಮನುಷ್ಯನ ಮೇಲೆ ಆಧಾರ ಪಡುತ್ತೆ ಹೊರತು ಸ್ಕೀಮ್ ಮೇಲೆ ಆಧಾರ ಪಡ್ತಾ ಇಲ್ಲ. ಒಂದು ವ್ಯಕ್ತಿ ಯಾಕೆ ಆ ಥರ ನಡ್ಕೊತಾ ಇದ್ದಾನೆ ಅಂದರೆ ಅವನ ಸ್ವಭಾವದ ಮೇಲೆ ಬೀರುತ್ತೆ ಹೊರತು ಸ್ಕೀಮ್ ಮೇಲೆ ಯಾವತ್ತೂ ಸ್ವಭಾವ ಬೀರಲ್ಲ. ಅದೇ ಶಕ್ತಿ ಯೋಜನೆ ನಮಗೆ ತುಂಬ ಹೆಲ್ಪ್ ಆಗಿದೆ. ಅದಕ್ಕೆ ನಾನು ಧನ್ಯವಾದ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಮೇಡಮ್. ಮೇಡಮ್, ಈಗ ನೀವು ಹೇಳಿ, ಶಕ್ತಿ ಯೋಜನೆಯಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ, ಹೆಲ್ಪ್ ಆಗ್ತಾ ಇದೆಯಾ ಅಥವಾ ಹೆಲ್ಪ್ ಆಗ್ತಾ ಇಲ್ವಾ, ಅಥವಾ ಈಗ ಬೇರೆಯವ್ರು ಹೇಳ್ತಾ ಇರೋ ಹಾಗೆ ಶಕ್ತಿ ಯೋಜನೆನ ಬಂದ್ ಮಾಡಿದ್ರೆ ಬೆಟರ್ ಅಂತ ಅನ್ಸತ್ತಾ? ಖಂಡಿತ ಇಲ್ಲ, ಬಂದ್ ಮಾಡಬಾರ್ದು. ಇದು ನಾವಂತೂ ಫೀಲ್ಡ್ ಆಕ್ಟಿವಿಸ್ಟ್ ಆಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ದಿನ ಬೆಳಗಾದ್ರೆ ನಾವು 108-10 ಬಸ್ ಅಂತೂ ಹತ್ತಿ ಇಳಿತಾ ಇರ್ತೀವಿ. ನಮಗೆ ಒಂದೊಂದ್ಸರಿ ಅನಿಸುತ್ತೆ, ಅಯ್ಯೋ ಒಬ್ಳಿಗೆ ಎಷ್ಟೊಂದು ಟಿಕೆಟ್ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ. ಖಂಡಿತ ಇಲ್ಲ, ಆದರೆ ನಮಗೆ ದಿನನಿತ್ಯ ಬಳಕೆ ವಸ್ತು ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ 1,000 rupees ನಮಗೆ ಪಾಸ್ ಅಂತೂ ತೊಗೊತಾ ಇದ್ವಿ ನಾವು. ಇದಕ್ಕೆ ಈ ಯೋಜನೆ ಬರೋಕ್ಕಿಂತ ಮುಂಚೆ ಈ ಯೋಜನೆ ಬಂದಾದಮೇಲೆ ನಮ್ಗೆ 1,050 rupees ತುಂಬ ಉಪಯೋಗನೇ ಆಗ್ತಾ ಇದೆ. ಆ ದೃಷ್ಟಿಯಿಂದ ನನಗಿದು ಒಳ್ಳೆಯದೆ. ಬಟ್ ನಾವು ಯಾವುದೇ ಇದರಿಂದ ಬಸ್ಸಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಸಂಜೆ ರಶ್ ಇರುತ್ತೆ ಅಷ್ಟು ಬಿಟ್ಟರೆ ಅವ್ರಿಗೂ ಮತ್ತೆ ಕಸ್ಟಮರು ಅರ್ಥ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಕೊಟ್ಟರೆ ಅವರು ಬೇಗ ಟಿಕೆಟ್ ಕೊಡ್ತಾರೆ. ಕೇಳಿ 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 ಅವರು ಸುಸ್ತಾಗ್ತಾರೆ. ಒಂದೊಂದ್ಸರಿ ಹೆಣ್ಮಕ್ಳೇ ಇದು ಮಾಡಲ್ಲ ಒಂದೊಂದ್ಸರಿಯ. ಆದರೆ ಅವರು ಫ್ರೀ ಇರೋದ್ರಿಂದ ಅವ್ರೂ ಇದು ಯೋಜನೆಯಿಂದ ಸದುಪಯೋಗ ಪಡ್ಕೊತಾ ಇದ್ದಾರೆ. ಆದರೆ ಅವ್ರ ಕಂಡಕ್ಟ್ರಿಗೂ ನಮ್ಮ ಅವ್ರದ್ದು ಸಂಬಂಧ, ಯಾಕಂದ್ರೆ ನಾವು ಅತ್ತ ತಕ್ಷಣ ಆಧಾರ ಇದು ಎಲ್ಲಿ ನಾವು ಇಳಿತೀವಿ ಅಂತ ಒಂದು ಇದು ಹೇಳಿದ್ರೆ ಅವರು ಕೂಡ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ನಡ್ಕೊಳ್ಳೋ ರೀತಿಲಿ ಇರುತ್ತೆ. ನಾವು ಅವ್ರು ಕೂಗ್ತಾ ಇದ್ರು ಅಷ್ಟೊಂದು ಜನ ಇದ್ದಾಗ ಅವ್ರಿಗೂ ಬೇರೆಯವ್ರನ್ನೂ ಇದು ಮಾಡಬೇಕಲ್ವಾ? ಆಗ ಅವರು ಬೇಗ ರೆಸ್ಪಾನ್ಸ್ ಮಾಡಿದ್ರೆ ಯೋಜನೆ ತುಂಬ ಇನ್ನೂ ಚೆನ್ನಾಗಿ ಮುಂದೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಯೋಜನೆ ನಿಲ್ಲಬಾರ್ದು ಅಂತಲೇ ನಾನು ಇದು ಮಾಡ್ತೀನಿ. ಓಕೆ, ಇನ್ನೊಂದು ಏನಂತಂದರೆ, ಶಕ್ತಿ ಯೋಜನೆ ಬಂದ ಮೇಲೆ ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ಗಳು ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇಲ್ಲ, ಏಕವಚನದಲ್ಲೇ ಮಾತಾಡಿಸ್ತಾರೆ ಅನ್ನೋ ಒಂದಿಷ್ಟು ಆರೋಪಗಳಿದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೆ ಏನಾದರೂ ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಖಂಡಿತ, ನಾನಂತೂ ದಿನ ಬೆಳಗ್ಗೆ ನಾನು 8-10 ಅವಾಗ ಹೇಳ್ದಂಗೆ ನಾನು ಹತ್ತು ಇಳಿತಾ ಇರ್ತೀವಿ. ನಾವಂತೂ ಎಲ್ಲೂ ಗಮನಿಸಿಲ್ಲ. ಏನೋ 10 ಯಾರೋ ಒಬ್ಬರು ಇದು ಮಾಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ಯಾರು ಅಷ್ಟೊಂದು ಕ್ರೂರವಾಗಿ ಯಾರೂ ಇದು ಮಾಡಲ್ಲ. ಯಾಕಂದ್ರೆ ಅವ್ರ ಕೆಲಸನೇ ಅದು, ಹತ್ತಿ ಇಳಿದಾಗ ಬಂದು ಟಿಕೆಟ್ ಕೊಡೋದೆಲ್ಲ ಗಮನಿಸ್ತಾನೆ ಇರ್ತೀವಿ. ಅಷ್ಟೊಂದು ಕ್ರೂರವಾಗಿ ಯಾರೂ ಇದು ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿರೋ ಶಕ್ತಿ ಯೋಜನೆಗಳಿಂದ ತುಂಬಾ ಜನಕ್ಕೆ ಅನುಕೂಲ ಆಗ್ತಿತ್ತು. ಆದ್ರೆ ಈಗ ಏನು ಶಕ್ತಿ ಯೋಜನೆ ನಿಲ್ಲಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ಇಲ್ಲ, ಆ ಯೋಜನೆಗಳಿಂದ ತುಂಬಾ ಜನಕ್ಕೆ ಅನುಕೂಲನೇ ಇದೆ. ತುಂಬಾ ಬಡವರು ಇರ್ತಾರೆ, ಅಂಥವ್ರಿಗೆ ತುಂಬಾ ಸೌಲಭ್ಯಗಳು ಸಿಗ್ತಿದೆ. ಇದು ಮಾತ್ರ ಗೌರ್ಮೆಂಟ್ ಸ್ಟಾಪ್ ಮಾಡಬಾರ್ದು ಅಂತ ನಾವು ಕೇಳ್ಕೊತಿದ್ದೀವಿ. ಸೊ ಶಕ್ತಿ ಯೋಜನೆಯಿಂದ ಬಸ್ಸೇ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಇದಕ್ಕೆ ವಿದ್ಯುತ್ ಆಗಲಿ, ಪ್ರತಿಯೊಂದರಿಂದ ಎಲ್ಲ ಜನಕ್ಕೂ ಪ್ರಯೋಜನ ಇದೆ. ಇದು ಮಾತ್ರ ಸ್ಟಾಪ್ ಆಗ್ಬಾರ್ದು ಅಂದ್ರೆ ನಾವು ಗೌರ್ಮೆಂಟ್ ಕೇಳ್ಕೊಂತಿದ್ದೀವಿ. ಡ್ರೈವರ್ಗೂ ಕಂಡಕ್ಟರ್ ಸ್ವಲ್ಪ ಬಾಯಿ ಬಿಡುವಾಗಿ ನಡ್ಕೋಬೇಕು. ಏನಂದ್ರೆ ಮುಂದೆ TC ಪಳ್ಳೆ ಹೋಗಿದ್ದೀನಿ, ಲೇಡೀಸ್ ಏನು ನಿಮ್ಮ ಮನೆ ಕರ್ಕೊ ಬಂದ್ಬಿಡ್ಬೇಕು ಹಂಗೆ ಹೀಗೆ ಏನೋ ಒಂಥರ ಫ್ರೀ ಬಸ್ ಇವ್ರಿಗೆ ತುಂಬ ಮಾತಾಡ್ತಾರೆ. ಜೆಂಟ್ಸ್ ಆದ್ರೆ ಡ್ರೈವರು ಕಂಡಕ್ಟರ್ ಕರ್ಕೋತಾರೆ, ಲೇಡೀಸ್ ನಿಂತಿದ್ರು ಅಯ್ಯೋ ಇವ್ರಿಗೆ ಫ್ರೀ ಪಾಸ್ ಅಯ್ಯ ಹೋಗು ಅಂದ್ಬಿಟ್ಟು
ಕಾಯ್ತಿರ್ತಾರೆ, ನಮ್ನ ಎಷ್ಟೋ ಸತಿ ಮಾಡಿದ್ದಾರೆ. ಯಾಕೆ ನಾನು ಊರು ಎಲ್ಲ ಸುತ್ತಾ ಇರ್ತೀನಿ, ದೇವಸ್ಥಾನ ಚರ್ಚ್ ಸುತ್ತಾ ಇರ್ತೀನಿ, ನಾವು ಹಿಂಗೆ ಕೈ ಅಡ್ಡ ಯಾರು ಫ್ರೀ ಪಾಸ್ ಹೋಗಮ್ಮ ಅಂತಾರೆ. ಅದೇ ಜೆಂಟ್ಸ್ ಇದ್ರೆ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಅಂತ ಲೇಡೀಸ್ ಕರ್ಕೊತಾರೆ, ಜೆಂಟ್ಸ್ ಕರ್ಕೊತಾರೆ. ಯಾಕೆ ಕಾಸು ಕೊಡ್ತಾರೆ, ನಮ್ಗೆ ಕಾಸು ಇಲ್ವಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ಫ್ರೀ ಪಾಸ್ ಕೊಟ್ಟಿದ್ದಾರಲ್ಲ, ನಮ್ ನೋಡ್ ತಿಂತಾ ಇದೀವಿ, ಸೀಟು ಕೊಡಲ್ಲ, ಬೇಕು ಬೇಕು ಅಂತ ಜಗಳ ಆಡ್ತಿದ್ದಾರೆ. ಆಮೇಲೆ ಒಂಚೂರು ಹಿಂಗೆ ಕೈ ಕಾಲು ಟಚ್ ಮಾಡಿದ್ರೆ ಜಗಳಕ್ಕೆ ಬರ್ತಾ ಇದಾರೆ. ನಮಗೆ ಶಕ್ತಿ ಯೋಜನೆ ಬಗ್ಗೆ ಅಂತ ಅಂದ್ರೆ ನಮ್ಮವ್ರಿಗೆ ಎಷ್ಟೋ ಜನಕ್ಕೆ ಆ ಶಕ್ತಿ ಯೋಜನೆಗಳು ದೊರಕ್ತಾ ಇದೆ, ಮತ್ತು ನಮಗೆ ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಇವಾಗ ಶಕ್ತಿ ಯೋಜನೆಯಲ್ಲಿ ಏನು ಅಂದರೆ ಈ ಬಸ್ಸಲ್ಲಿ ಓಡಾಡುವಂಥದ್ದು ಅದು ಇದು ಟಿ ಜಿ ಕಾರ್ಡು ಅಂತ ಮಾಡಿದ್ದಾರೆ, ಅದನ್ನು ತೊಗೊಂಡು ಓಡಾಡುವಂಥವ್ರಿಗೂ ಕೂಡ ಎಷ್ಟೋ ಜನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಬಂದು ನಮ್ಮ ಟಿ ಜಿಗಳಲ್ಲಿ ಪ್ಯಾಂಟ್ ಶರ್ಟಲ್ಲಿ ಇರೋರು ಇರ್ತಾರೆ, ಮತ್ತು ಸ್ಯಾರಿನಲ್ಲಿ ಇರೋರು ಇರ್ತಾರೆ, ಅವರೆಲ್ಲರೂ ನಾವು ಟಿ ಜಿ ಅಂತ ಗುರುತಿಸ್ಕೊಂಡು ಆ ಶಕ್ತಿ ಯೋಜನೆ ಅಡಿಯಲ್ಲಿ ಅದನ್ನು ತೊಗೊಂಡು ನಾವು ಓಡಾಡೋಕ್ಕೆ ಅಂತ ಹೋದಾಗ ಈ ಡ್ರೈವರ್ ಕಂಡಕ್ಟರ್ಗಳು ತುಂಬಾ ಅದರಲ್ಲಿ ನೀವು ಈ ಥರ ಇದ್ದೀರಾ, ನಿಮ್ಗೆ ಯಾರು ಕೊಟ್ಟವರು, ನಿಮ್ಗೆ ಯಾವ ಥರ ಇದು ಮಾಡಿದ್ದು ಅಂತ ತುಂಬ ಟಾರ್ಚರ್ ಆಗ್ತಾ ಇದೆ. ಅದೆಲ್ಲ ತುಂಬ ನಮಗೆ ನಮ್ಮವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈ ಸ್ಯಾರಿ ಮೇಲಿರೋರಿಗೆ ಒಂದು ಸ್ವಲ್ಪ ತೋರಿಸಿದ್ರೆ ಒಂದು ಸ್ವಲ್ಪ ಜನ ನಮ್ಮ ಬಗ್ಗೆ ತಿಳ್ಕೊಂಡಿರೋರು ಅದನ್ನು ನೋಡಿಕೊಂಡು ಪರವಾಗಿಲ್ಲ ಅಂದ್ಕೊಂಡು ಅದನ್ನು ಟಿಕೆಟ್ ಇಶ್ಯೂ ಮಾಡಿ ಇದ್ಕೊಡೋದು ಇದೆ. ಮತ್ತು ಪ್ಯಾಂಟ್ ಶರ್ಟಲ್ಲಿ ಇರೋವಂಥವ್ರು ಅದರಂಥ ಶಕ್ತಿ ಯೋಜನೆ ಬಗ್ಗೆಲಿ ಅದನ್ನು ಟ್ರಾನ್ಸ್ಜೆಂಡರ್ ಕಾರ್ಡ್ನ ತೋರಿಸ್ಬಿಟ್ಟು ಓಡಾಡೋಕ್ಕೋರೆ ನೀವು ಹಿಂಗಿದ್ದೀರಾ, ನೀವು ಈ ಥರ ಡ್ರೆಸ್ ಹಾಕಿದ್ದೀರಾ, ನಿಮ್ಗೆ ಯಾಕೆ ಇದು, ಮತ್ತು ನಮ್ಮ ಡ್ರೆಸ್ ಬಗ್ಗೆಲಿ ನೀವು ಕೋಆರ್ಡಿನೇಷನ್ ಮಾಡ್ತೀರಾ ಅಂತ ಅಂದರೆ ನಮ್ಮ ಭಾವನೆಗೆ ನೀವು ಸ್ಪಂದಿಸಿದ್ದೀರಿ, ನಾವು ನಮ್ಮ ಭಾವನೆಯಿಂದ ನಮ್ಮ ಒಳ ಮನಸ್ಸಿಂದ ನಾವು ಒಂದು ಫೀಮೇಲ್ ಅಂತ ನಾವು ತಿಳ್ಕೊಂಡು ನಾವು ಒಂದು ಟ್ರಾನ್ಸ್ಜೆಂಡರ್ ಅಂತ ಗುರುತಿಸ್ಕೊಂಡು ನಾವು ಬಾಳೋಕ್ಕೆ ನಾವು ಇಷ್ಟಪಡ್ತೀವಿ. ಆದರೆ ನೀವು ನಮ್ಮ ಬಟ್ಟೆಗೋಸ್ಕರ ನೀವು ನಮ್ಮನ್ನು ಗುರುತಿಸ್ತೀರಾ ಅಂತ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು BMTC KSRTC ನಡೆಸ್ಕೊತಾ ಇಲ್ಲ. BMTCನೂ ಇರ್ಬೋದು, KSRTCನೂ ಇರ್ಬೋದು, ಯಾವುದೇ ಒಂದು ಇರ್ಬೋದು. ನಾವು ಇಲ್ಲಿ ಬೆಂಗಳೂರಲ್ಲಿ ಓಡಾಡೋವಂಥವ್ರಿಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಓಡಾಡೋವಂಥವ್ರಿಗೆ ಅವ್ರಿಗೆಲ್ಲರಿಗೂ ತುಂಬಾ ಪ್ರಾಬ್ಲಮ್ ಇದೆ. ನಾವು ಶಕ್ತಿ ಯೋಜನೆ ಇರಬೇಕು, ನಮಗೆ ಸಹಮತ ಇರಲ್ಲ ನಮಗೆ. ಯಾಕೆ ಅಂತ ಅಂದರೆ ಶಕ್ತಿ ಯೋಜನೆ ಇರೋದಕ್ಕೆ ತುಂಬ ಕಡು ಬಡವರೇ ಇರಲಿ ಎಂಥವ್ರು ಇರಲಿ ಅವ್ರಿಗೆಲ್ಲ ತುಂಬ ಒಳ್ಳೇದಾಗ್ತಾ ಇದೆ. ನಮ್ಮವರೆಲ್ಲನೂ ತುಂಬ ವಯಸ್ಸಾದವ್ರು ಅಂತವರು ಕಲೆಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗಲ್ಲ, ಅಂಥವ್ರು ಕೂಡ ಬಸ್ಸಲ್ಲಿ ಎಲ್ಲರೂ ಓಡಾಡಬೇಕು ಪ್ರಯಾಣ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ. ಅಂಥದ್ರಲ್ಲಿ ನಾವು ಅದನ್ನು ಖಂಡಿಸ್ತೀವಿ. ಶಕ್ತಿ ಯೋಜನೆ ಮೊದಲಿಂದಾಗಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಸಹಾಯಕ ಆಗಿದೆ. ಇಲ್ಲಿವರೆಗೂ ಏನಿದೆ ಅದು ಕೆಲವೊಬ್ಬರಿಗೆ ಕಷ್ಟ ಆಗಿರ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗಿರ್ಬೋದು. ಅದಲ್ಲದೇ ನಾವು ಯೋಚನೆ ಮಾಡಿ ನೋಡೋದಾತಂದರೆ ವಿದ್ಯಾರ್ಥಿಗಳಿಂದ ಎಲ್ಲ ಮಹಿಳೆಯರಿಗೂ ಸಹ ಸಹಾಯ ಆಗಿದೆ. ಬಸ್ಸಲ್ಲಿ ಏನು ಹೇಳ್ತಾರೆ ಕಂಡಕ್ಟರ್ ಡ್ರೈವರ್ಸ್ಗಳಂದರೆ ಹೆಣ್ಮಕ್ಳು ಸ್ಟಾಪ್ ಕೇಳುವಾಗ ಕೆಲವೊಂದು ಕಡೆ ಕೊಡಲ್ಲ, ಅದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾಯಿದೆ ಹೆಚ್ಚಾಗಿ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಎಲ್ರಿಗೂ ಕೆಲವೊಬ್ಬರಿಗೆ ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಓಡಾಡ್ತಾ ಇದ್ದಾರೆ. ಅವರು ಸರಿಯಾದ ಸಮಯಕ್ಕೆ ಶಾಲೆಗೆ ಅಥವಾ ಕಾಲೇಜಿಗೆ ಸೇರಬೇಕು ಅಂತಂದರೆ ಬಸ್ ಡ್ರೈವರ್ಗಳ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಹೆಣ್ಮಕ್ಳು ಅಂದರೆ ಉಚಿತವಾಗಿ ಬರ್ತಾ ಇದ್ದಾರೆ, ಅವ್ರ ಮನೇಲೂ ಸಹ ಹೆಣ್ಮಕ್ಳಿದ್ದಾರೆ, ಅವ್ರ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ್ತಾರೆ, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಬೇರೆ ಹೆಣ್ಮಕ್ಳು ಕೈ ಅಡ್ಡ ಹಾಕಿ ಬಸ್ ನಿಲ್ಲಿಸುವಾಗ ಅವ್ರು ತೊಗೊಂಡು ನಿರ್ಧಾರ ಹೇಗಿರುತ್ತೆ ಅಂದರೆ ಬಸ್ ಮುಂದೆ ಮೂವ್ ಮಾಡ್ಕೊಂಡು ಹೋಗ್ಬಿಡೋವಂಥದ್ದು. ಸರಿಯಾಗಿ ಬಸ್ಗಳ ವ್ಯವಸ್ಥೆ, ಡ್ರೈವರು ಕಂಡಕ್ಟರ್ಗಳು ಹೆಣ್ಮಕ್ಳನ್ನ ಕೀಳಾಗಿ ನೋಡಿ ಇವ್ರು ಉಚಿತವಾಗಿ ಬರ್ತಾ ಇದ್ದಾರೆ, ಯಾವುದೇ ಲಾಭ ಇಲ್ಲ, ನಮಗೆ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೆಣ್ಮಕ್ಳನ್ನ ದೂರ್ತಾ ಇದ್ದಾರೆ ಹೊರತು ಈ ಯೋಜನೆಯಿಂದಾಗಿ ಯಾವ ಹೆಣ್ಮಕ್ಳಿಗೂ ಸಮಸ್ಯೆ ಆಗ್ತಾ ಇಲ್ಲ ನನ್ನ ಪ್ರಕಾರ. ಅದು ಮಹಿಳೆಯರೇ ತುಂಬಿರ್ತಾರೆ ಅಂದರೆ ತನ್ನ ಮಕ್ಕಳನ್ನು ಓದಿಸ್ಲಿಕ್ಕೋಸ್ಕರ, ಒಂದು ಒಳ್ಳೆ ಭವಿಷ್ಯನ ರೂಪಿಸಿಕೊಡೋಕ್ಕೋಸ್ಕರನೇ ಅವರು ಏನು ಮಾಡ್ತಾರೆ, ಕೆಲಸಗಳಿಗೆ ಉಚಿತ ಬಸ್ ಇರೋದ್ರಿಂದನೇ ಹೊರಗಡೆ ಹೋಗಿ ದುಡಿಲಿಕ್ಕೋಸ್ಕರ ಅವರು ಒಂದು ನಿರ್ಧಾರವನ್ನು ಮಾಡಿ ಹೋಗ್ತಾ ಇದ್ದಾರೆ. ಹಂಗಾಗಿ ಅವರು ಅದೇ ಟೈಮಿಗೆ ಕೆಲಸಕ್ಕೆ ಹೋಗೋದಾಗಲಿ ಆ ಥರ ಯೋಚನೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಮಹಿಳೆಯರೇ ಬಸ್ನಲ್ಲಿ ಇರ್ತಾರೆ, ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಇವ್ರ ವಿದ್ಯಾಭ್ಯಾಸ ಅವ್ರ ವಿದ್ಯಾಭ್ಯಾಸಕ್ಕೆ ಮಹಿಳೆಯರ ದುಡಿಮೆ ಎರಡೂ ಅಗತ್ಯವಾಗಿರುತ್ತೆ. ಇನ್ನೂ ಎಕ್ಸ್ಟ್ರಾ ಬಸ್ಗಳನ್ನ ಹಾಕ್ಬೋದು, ಖಂಡಿತವಾಗ್ಲೂ ಅದನ್ನು ಮಾಡಿಕೊಟ್ಟ ಇನ್ನಷ್ಟು ಚೆನ್ನಾಗಿ ಈ ಯೋಜನೆ ಉಪಯುಕ್ತವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಸ್ನಲ್ಲಿ ಹತ್ತುವಾಗ್ಲೇ ಹೇಳ್ಬಿಡ್ತಾರೆ, ನೀವು ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಿ, ಇಲ್ಲಿ ಗಂಡಸರು ಬರ್ತಾರೆ, ಗಂಡಸರು ಸೀಟಲ್ಲಿ ನೀವ್ಯಾ ಕೂತ್ಕೊಳ್ತೀರಾ, ನೀವು ಮಾತ್ರ ಹೇಳ್ತೀರಾ ಹೆಣ್ಮಕ್ಳ ಸೀಟಲ್ಲಿ ನೀವು ಕೂರ್ಬಾರ್ದು ಅಂತೇಳಿ, ನಮ್ಮ ಸೀಟಲ್ಲಿ ನೀವ್ಯಾ ಕೂತಿದ್ದೀರಾ, ಈ ಥರ ಎಲ್ಲ ಬೈತಾರೆ. ಯಾವಾಗಲೂ ನೀವು ಆಧಾರ್ ಕಾರ್ಡ್ನ ಕೈಯಲ್ಲೇ ಇಟ್ಕೊಂಡು ಬರಬೇಕು, ನೀವ್ಯಾಕೆ ಆಧಾರ್ ಕಾರ್ಡ್ ಇದೆ ಅಂತ ಸುಳ್ಳು ಹೇಳ್ತೀರಾ, ಹಾಗೆ ಹೀಗೆ ಅಂತ ಹೆಣ್ಮಕ್ಳ ಮೇಲೆ ಇದ್ರೂ ಇಲ್ಲದೆ ಹೋದ್ರೂ ಏನಾದರೂ ಒಂದನ್ನು ಹೇಳಿ ಶೋಷಣೆ ಮಾಡ್ತಾನೆ ಇದ್ದಾರೆ. ಬಂದ್ ಮಾಡದೇ ಇದ್ರೆ ಒಳ್ಳೆಯದು, ಯಾಕಂದರೆ ಆ ಯೋಜನೆ ಎಲ್ರಿಗೂ ಉಪಯೋಗ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಮೆಜಾರಿಟಿಯಾಗಿ ಈ ಯೋಜನೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಈಗಿನ ಕರ್ನಾಟಕ ಸರ್ಕಾರ
ಹಾಗೂ ಈಗಿನ ಒಂದು ಕಾಂಗ್ರೆಸ್ ಪಕ್ಷ ತನ್ನ ಆಡಳಿತಕ್ಕೋಸ್ಕರ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟರು. ಅದರಲ್ಲೂ ಸಹ ಪ್ರಮುಖವಾಗಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹಾಗೂ ಸುಮಾರು ಅದರಿಂದನೂ ಸಹ ಎಲ್ಲ ಮಹಿಳೆಯರಿಗೂ ಪ್ರಯೋಜನ ಆಗಿದೆ. ನನಗನ್ಸೋ ಪ್ರಕಾರ ಶಕ್ತಿ ಯೋಜನೆಯಿಂದ ತುಂಬ ಜನಕ್ಕೆ, ತುಂಬ ಮಹಿಳೆಯರಿಗೆ ಎಷ್ಟು ಉಪಯೋಗ ಆಗಿದೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಂದರೆ ನೀವು ಕೆಲವೊಂದು ನೆಗೆಟಿವ್ ಮಾತ್ರ, ಇವಾಗ 100 ಜನ ಇದ್ದಾಗ 100 ಜನದ ಮನಸ್ಥಿತಿ ಒಂದೇ ಥರ ಇರಲ್ಲ. ನೀವು ಶಕ್ತಿ ಯೋಜನೆದ ಬಗ್ಗೆ ಕೇಳಿದಾಗ ಎಲ್ಲರ ಮನಸ್ಥಿತಿ ಅದನ್ನು ಒಪ್ಕೋಬೇಕು ಅಂತಲೇ ಇಲ್ಲ. ಬಟ್ ಆದರೆ ಯಾರು ನಿಜವಾದ ಫಲಾನುಭವಿಗಳು ಇದ್ದಾರೋ ಅವ್ರನ್ನ ನೀವು ಕೇಳಿದ್ರೆ ಖಂಡಿತ ಇದರಿಂದ ಗೊತ್ತಾಗುತ್ತೆ. ಹೋಗೋರು ಬರೋನ್ನೆಲ್ಲ ನಾವು ಕೇಳ್ತಾ ಇದ್ರೆ ಹಿಂಗೆ ಹೇಳೋದು ಶಕ್ತಿ ಯೋಜನೆಯಿಂದ. ನನಗೆ ನನ್ನ ಅಭಿಪ್ರಾಯದಲ್ಲಿ ಶಕ್ತಿ ಯೋಜನೆ ಅನ್ನೋದು ಇರಬೇಕು. ಈ ಸರ್ಕಾರ ಇರೋ ಗಂಟ ಯಾವ 5 ವರ್ಷ ಏನು ಈಗ ನಮ್ಮ ಸಿದ್ದು ಅವರು ಇದ್ದಾರೆ ಅವ್ರು ಇರೋ ಗಂಟ ಇರಲೇಬೇಕು. ಇದ್ರೂ ನಮಗಂತರೂ ಖುಷಿನೇ, ಬೇಕಾದ್ರೆ ನಮ್ಮ ಸಾಯೋ ಗಂಟ ಇದನ್ನ ಮುಂದೆ ತಂದರೂ ಖುಷಿನೇ. ಇದರಿಂದ ಯಾರಿಗೇನು ನೆಗೆಟಿವ್ ಇದೆಯೋ, ಏನು ಲಾಸ್ ಆಗ್ತಿದೆಯೋ ನಂಗೆ ಗೊತ್ತಿಲ್ಲ. ಲಾಸ್ ಆಗೋರು ಅಥವಾ ಏನಾದರೂ ನೆಗೆಟಿವಿಟಿ ಕಾಣೋರು ಇಲ್ಲಿ ಬಂದು ಧೈರ್ಯವಾಗಿ ಮಾತಾಡ್ಬೋದು. ಶಕ್ತಿ ಯೋಜನೆಯಿಂದ ಸಮಸ್ಯೆ ಆಗ್ತಿಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಬಸ್ನ ವ್ಯವಸ್ಥೆ ಇಲ್ಲದೇ ಸಮಸ್ಯೆ ಆಗ್ತಿರೋವಂಥದ್ದು. ಏಕೆಂದರೆ 2-3 ಬಸ್ಸು ಒಂದು ಕಡೆ ಬಿಟ್ಟು ಅಲ್ಲಿ 400 ಜನ 500 ಜನ ಬಸ್ ಹತ್ತಬೇಕು ಅಂತಂದಾಗ ಅಷ್ಟು ಜನಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಇವಾಗ ಕೊಡೋದಿಷ್ಟು ಕೋಣೆ ತುಂಬ ಆಸು ಅಂತ ಹೇಳ್ತಾರಲ್ಲ, ಶಕ್ತಿ ಯೋಜನೆ ಏನೋ ಇವ್ರು ಕೊಟ್ಟಿದ್ದಾರೆ, ಅದು ನಾವು ಸ್ವಾಗತಾರ್ಹ. ನಾವು ಅವ್ರಿಗೆ ಯಾವತ್ತಿದ್ರೂ ಚಿರಋಣಿ ಆಗಿದ್ವಿ. ಮತ್ತು ಇದು ನಮಗೆ ಬೇಸಿಕಲಿ ಎಲ್ಲ ಹೆಣ್ಮಕ್ಳಿಗೂ ಬೇಕು ಇದು. ಯಾಕೆಂದರೆ ಎಷ್ಟು ಅಂತ ಹೇಳಿ ತನ್ನ ಗಂಡಂದಿರ ಹತ್ರ, ಅಣ್ಣಂದಿರ ಹತ್ರ ಅಥವಾ ಅಪ್ಪಂದಿರ ಹತ್ರ ಕೈ ಚಾಚ್ತಾ ನಿಲ್ಬೇಕು. ಅವರೆಲ್ಲೋ ಒಂದು ಕಡೆ ಎಜುಕೇಷನ್ ಮುಗಿಸ್ಕೊಂಡು ಮತ್ತಿನ್ನೆಲ್ಲೋ ಕೆಲಸ ಕಾರ್ಯಗಳೆಲ್ಲ ಹುಡ್ಕೋವಂಥ ವ್ಯವಸ್ಥೆ ಇರುತ್ತೆ. ಆಗ ಅವರು ಸ್ವತಂತ್ರವಾಗಿ ನಾವು ಕೆಲಸ ಹುಡುಕ್ಬೋದಲ್ವಾ ಅಂತ ಹೇಳಿ ಧೈರ್ಯವಾಗಿ ಒಂದು ಆಧಾರ್ ಕಾರ್ಡ್ ಅಥವಾ ಐಡೆಂಟಿ ಪ್ರೂಫ್ಗಾಗಿ ಯಾವುದಾದ್ರು ಒಂದು ದಾಖಲೆ ಇಟ್ಕೊಂಡು ಅವರು ಓಡಾಡಿಕೊಂಡು ಅವರ ಕೆಲಸವನ್ನು ಅವರು ತಗೊಳೋದಕ್ಕೆ ಮುಂದಾಗ್ತಾರೆ. ಕೆಲಸದ ಒಂದೇ ವಿಚಾರ ಅಲ್ಲ, ಅವ್ರಿಗೆ ಮತ್ತಿನ್ನೆಲ್ಲ ಹೋಗಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಹೆಣ್ಮಕ್ಳು ಅಂದ ತಕ್ಷಣ 24 ಗಂಟೆ ಪ್ರತಿದಿನ 24 ಗಂಟೆಗಳ ಕಾಲ ಬರೀ ಆ ಚೌಕಟ್ಟಿನೊಳಗಡೆ, ಮನೆ ಎಂಬ ಚೌಕಟ್ಟಿನೊಳಗಡೆ ಇರ್ತಾರೆ. ಎಲ್ಲಾದರೂ ಹೋಗಬೇಕು ಅಂದರೆ ಅಯ್ಯೋ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಲ್ಲಿಗೆ ಹೋಗ್ಬೇಕಾ ಅಂತ ಹೇಳ್ತಿರ್ತಾರೆ. ಆಗಿರುವಂಥ ಸಂದರ್ಭದಲ್ಲಿ ಈ ಶಕ್ತಿ ಯೋಜನೆಯಿಂದ ಇಲ್ಲ ನಾನು ಇವತ್ತು ಬೇಗ ಕೆಲಸ ಮುಗಿಸಿ ನಾನು ಈ ಕಡೆ ಹೋಗಿ ಇಂಥ ವಿಚಾರಗಳನ್ನ ತಿಳ್ಕೊಬೋದು, ಅದು ಪ್ರೊಟೆಸ್ಟ್ ಆಗಿರ್ಬೋದು ಅಥವಾ ಒಂದು ಬುಕ್ ಶಾಪ್ ಆಗಿರ್ಬೋದು, ಒಂದು ಮಾಲ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಇದೇ ಥರ ಬೇರೆ ಬೇರೆ ಕಡೆಯಲ್ಲಿ ಒಂದು ಮಾರ್ಕೆಟು ತರಕಾರಿ, ಅದರಲ್ಲೂ ಹೆಚ್ಚಾಗಿ ನಾವು ನೋಡೋದಾದರೆ ಈ ಕೂಲಿ ಕಾರ್ಮಿಕರು ಅಂತ ಯಾರಿದ್ದಾರೆ ಅವ್ರಿಗೆ ಈ ಸವಲತ್ತು ತುಂಬಾ ಉಪಯೋಗ ಆಗ್ತಿದೆ. ಯಾಕೆಂದರೆ ಅವರು ಒಂದು ಕಡೆ ಹೂವು ಮಾಡ್ತಿದ್ದಾರೆ, ತರಕಾರಿ ಮಾಡ್ತಿದ್ದಾರೆ ಅಂದ ತಕ್ಷಣವೇ ಅವ್ರಿಗೆ ಆದಾಯ ಬರೋದೇ 50 ರೂಪಾಯಿ 100 ರೂಪಾಯಿ, ಅಷ್ಟರಲ್ಲಿ ಅವರು ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಈ ಬಸ್ ಚಾರ್ಜ್ಗೆ ಏನಿಲ್ಲ ಅಂದರೆ ತಿಂಗಳಿಗೆ 1050 ರೂಪಾಯಿ ಇಡಬೇಕಾಗುತ್ತೆ. ಆ 1050 ರೂಪಾಯಿ ಅವರು ಮಿಗಿಸ್ಕೊಂಡು ಮತ್ತೆ ಬೇರೆದಕ್ಕೆ ಊಟಕ್ಕೋ ಅಥವಾ ಅವ್ರ ಮನೆಯಲ್ಲಿ ಇನ್ನೇನೋ ಹೆಲ್ತ್ ಇಶ್ಯೂ ಇರುತ್ತೆ, ಆ ಹೆಲ್ತ್ ಇಶ್ಯೂಗೋ ಅಥವಾ ಇನ್ನೇನೋ ಕೂಡಿಕೆಯಿಂದ ಅವರು ಇನ್ನೇನೋ ತಗೊಳ್ಳೋದಕ್ಕೆ, ಅಂದರೆ ಹಣನ ಒಂದು ಕಡೆ ಮಿಗಿಸ್ತಾ ಮತ್ತೊಂದು ಕಡೆ ಖರ್ಚು ಮಾಡ್ತಾ ಇದ್ರೆ ದೇಶದ ಆರ್ಥಿಕ ಪ್ರಗತಿ ಕೂಡ ಇಲ್ಲಿ ಸಾಧಿಸೋದಕ್ಕೆ ಒಂದು ಉದಾಹರಣೆ ಆಗಿದೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿದಾಗ ಶಕ್ತಿ ಯೋಜನೆ ತುಂಬ ಮುಖ್ಯ ಆಗಿದೆ, ಬಹಳ ಮುಖ್ಯ ಆಗಿದೆ. ಇವಾಗ ಹೆಣ್ಮಕ್ಳು ಜಾಸ್ತಿ ಜನ ಹತ್ತಿದ್ರೆ ಕಲೆಕ್ಷನ್ ಆಗ್ತಾ ಇಲ್ಲ, ಬಂದು ಹತ್ಕೊಬಿಡ್ತಾರೆ, ಎಲ್ಲ ಒಂದೇ ಬಸ್ ಕತ್ಕೊಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಾವು ಕಂಡಕ್ಟರ್ನು ಮತ್ತು ಡ್ರೈವರ್ನು ಕೂಡ ದೂರ ಆಗಿಲ್ಲ, ಯಾಕೆಂದರೆ ಅವರು ಕೂಡ ದಿನ ಪ್ರತಿನಿತ್ಯ ಡ್ಯೂಟಿ ಮಾಡ್ತಿರೋದ್ರಿಂದ ಎಷ್ಟು ಜನಕ್ಕೆ ಅಂತ ಅವರು ಟಿಕೆಟ್ ಇಶ್ಯೂ ಮಾಡಲಿಕ್ಕಾಗುತ್ತೆ. ಒಂದು ಬಸ್ಸಲ್ಲಿ 100 ಜನಕ್ಕಿಂತ ಜಾಸ್ತಿ ಜನ ಇರ್ತಾರೆ, ಆಗಿರುವಾಗ ಅವ್ರಿಗೂ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಚೆಕಿಂಗ್ನವರು ಹೆಂಗಂದ್ರಂಗೆ ಬರ್ತಾರೆ, ಟಿಕೆಟ್ ಸರಿಯಾಗಿ ಇಶ್ಯೂ ಆಗಿಲ್ಲ ಅಂತಂದರೆ ಮತ್ತೆ ಕಂಡಕ್ಟರ್ನೇ ಬ್ಲೇಮ್ ಮಾಡ್ತಾರೆ. ಮತ್ತು ಬಸ್ ತುಂಬ ರಶ್ ಇರೋದ್ರಿಂದ ಅವ್ರು ಮುಂದೆ ತೊಗೊಂಡೋಗಿ ನಿಲ್ಲಿಸ್ತಾರೆ. ತೊಗೊಂಡೋಗಿ ನಿಲ್ಲಿಸೋದ್ರಿಂದ ಏನು ಅಂದರೆ ಒಂದಷ್ಟು 10 ಅವ್ರ ಸಂಖ್ಯೆ ಕಡಿಮೆ ಆಗಲಿ ಅಂತ, ಯಾಕೆಂದರೆ ಡೋರಲ್ಲಿ ನಿಂತ್ಕೊಂಡು ಪ್ರತಿನಿತ್ಯ ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗಿರೋಂಥ ಸಂದರ್ಭದಲ್ಲಿ ಯಾರಿಗಾದ್ರು ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಜೀವಕ್ಕೆ ಅಪಾಯ ಆಗುವಂಥ ಚಾನ್ಸಸ್ ಇದೆ. ಇದೆಲ್ಲ ಕೂಡ ಪ್ರತಿನಿತ್ಯ ನಡೀತಿದ್ರು ಕೂಡ ಯಾಕೆ ನಮ್ಮ ಸರ್ಕಾರ ಎಚ್ಚೆತ್ಕೊಳ್ತಿಲ್ಲ ಅಂದರೆ ಬಸ್ಗಳು ಆ ಶಕ್ತಿ ಯೋಜನೆ ಬಿಟ್ಬಿಟ್ಟಿದ್ದೀನಿ ನೀವು ಬಸ್ಸಲ್ಲಿ ಓಡಾಡ್ರಿ ಅಂತ ಹೇಳ್ತಿದ್ದಾರೆ. ಹೌದು ಖಂಡಿತ, ಹಾಗಂತ ಅಂದ್ಬಿಟ್ಟು ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಿ 1/2 ಗಂಟೆಗೆ ಒಂದು ಬಸ್ ಆದರೂ ಮಾಡಿ ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಹೆಚ್ಚು ಬಸ್ಗಳನ್ನ ಮಾಡಿದ್ರೆ ಕೆಲ್ಸಕ್ಕೆ ಹೋಗೋವಂಥವ್ರು, ಶಾಲಾ ಕಾಲೇಜ್ಗೆ ಹೋಗೋವಂಥವ್ರು, ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಸಣ್ಣ ಪುಟ್ಟ ಕಾರ್ಮಿಕರಾಗಿ ಕೆಲಸ ಮಾಡ್ತಿರೋರ್ಗೂ ತುಂಬ ಉಪಯೋಗ ಆಗುತ್ತೆ. ಮತ್ತು ಎಲ್ಲ ಕಂಡಕ್ಟ್ರುಗಳು ಕೂಡ ಹೆಣ್ಮಕ್ಳನ್ನ ದೂರ್ತಾ ಇಲ್ಲ ನಾನು ನೋಡ್ದಂಗೆ. ಕೆಲವೊಂದು ಕಂಡಕ್ಟರ್ ಡ್ರೈವರ್ಗಳು ನೀವು ಆಧಾರ್ ಕಾರ್ಡ್ ತೊಗೊಂಡು ಬರೋದಲ್ವಾ, ಶಕ್ತಿ ಯೋಜನೆನ ಉಪಯೋಗಿಸ್ಕೊಳ್ಳಿ ನಿಮಗೆ ಅಂತಲೇ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಶಕ್ತಿ ಯೋಜನೆಯಿಂದ ಏನೂ ಸಮಸ್ಯೆ ಆಗಿಲ್ಲ, ಯಾರು ಕಾರಲ್ಲಿ ಹೋಗ್ತಾ ಇದ್ರು ಎಸಿ ಬಸ್ಸಲ್ಲಿ ಹೋಗ್ತಾ ಇದ್ರು ಅವ್ರು ಬರೋದ್ರಿಂದ ಅವ್ರಿಗೆ ಸಮಸ್ಯೆ ಆಗಿರ್ಬೋದು, ಬಟ್ ಬಡವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ನಾನು ಸಹ ಬಸ್ಸಲ್ಲಿ ಓಡಾಡ್ತೀನಿ, ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ.
ನಮಗೆ ಅಂದರೆ ಬಸ್ಸು ಸ್ವಲ್ಪ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ಗೆ ಬಿಟ್ಟಿರೋದು. ಎಲ್ಲಿ ಯಾವಾಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಕ್ಕಳಿಗೆ 9 ಗಂಟೆ ಟೈಮಲ್ಲಿ 8 ಗಂಟೆ ಟೈಮಲ್ಲಿ ಮತ್ತು ಆ ಟೈಮಲ್ಲಿ ಕೆಲಸಕ್ಕೂ ಹೋಗ್ತಾ ಇರ್ತಾರೆ ಮಕ್ಕಳು, ಬಸ್ ಮಕ್ಕಳು ಸ್ಕೂಲ್ಗೂ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬಸ್ಗಳನ್ನ ಬಿಟ್ಟರೆ, BMTC ಬಸ್ಗಳನ್ನ ಬಿಟ್ಟರೆ ತುಂಬ ಉಪಯೋಗ ಆಗುತ್ತೆ. ತುಂಬ ಹೆಲ್ಪ್ಫುಲ್ ಆಗಿದೆ, ನನಗಂತೂ ಪರ್ಸ್ನಲಿ ಹೆಲ್ಪ್ಫುಲ್ ಆಗಿದೆ. ಅದು ನಿಲ್ಲಿಸ್ಬಾರ್ದು, ಹಿಂಗೆ ಕಂಟಿನ್ಯೂ ಆಗಬೇಕು ಅನ್ನೋದು. ಎಷ್ಟೋ ಬಡವರು ಕೂಲಿ ಮಾಡೋ ದಿನ ಕೂಲಿ ಮಾಡೋವಂಥವ್ರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಈಗ ಶಕ್ತಿ ಯೋಜನೆ ಬಂದಮೇಲೆ ಡ್ರೈವರ್ಸ್ ಕಂಡಕ್ಟರ್ಗಳು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಕಡಿಮೆ ಆಗಿದೆ, ಹೋಗಿ ಬಾರಿ ಅಂತ ಏಕವಚನದಲ್ಲೇ ಮಾತಾಡಿಸ್ತಿದ್ದಾರೆ, ಒಂದಿಷ್ಟು ಆರೋಪಗಳಿವೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಎಲ್ಲರೂ ಹಾಗೆ ಇರಲ್ಲ, ಕೆಲವರು ಅದನ್ನ ಕೆಲವರು ಆ ಥರ ಬಿಹೇವಿಯರ್ನ ತೋರಿಸಿದ್ದಾರೆ, ಇನ್ನು ಕೆಲವರು ಅವ್ರ ಮನೆಯಲ್ಲೂ ಅಕ್ಕ ತಂಗಿದರಿದ್ದಾರೆ, ಅವರು ಕೆಲವರು ರಕ್ಷಣೆ ಕೊಡ್ತಾರೆ, ಕೆಲವರು ರೆಸ್ಪೆಕ್ಟ್ ಕೊಡ್ತಾರೆ, ಆ ಥರ ಅಂದ್ಬಿಟ್ಟು ಎಲ್ಲರೂ ಅದೇ ಥರ ಇದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ನಮಗೆ ನೀವು ಹೇಳಿ, ನಿಮಗೆ ಶಕ್ತಿ ಯೋಜನೆಯಿಂದ ಎಷ್ಟು ಹೆಲ್ಪ್ ಆಗಿದೆ ಅಥವಾ ಶಕ್ತಿ ಯೋಜನೆ ಬಂದ್ ಮಾಡಿದ್ರೆ ಬೆಟರ್ ಅಂತ ಅನ್ಸತ್ತಾ, ಏನು ಹೇಳ್ತೀರಾ? ಶಕ್ತಿ ಯೋಜನೆಯಿಂದ ನಮಗೆ ಈಗಾಗಲೇ ಸಾಕಷ್ಟು ಹೆಲ್ಪ್ ಆಗಿದೆ. ವಿದ್ಯಾರ್ಥಿಗಳಾಗಿರ್ಬೋದು, ದಿನಗೂಲಿ ಜನ ಏನು ಹೋಗ್ತಿದ್ದಾರೆ ಅವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಈಗ ಸ್ಟಾಪ್ ಆಗಬಾರ್ದು, ಯಾಕೆಂದರೆ ಇದರಿಂದ ಇನ್ನಷ್ಟು ಜನ, ಸಾಕಷ್ಟು ಜನ ದಿನಗೂಲಿಗೆ ಅವಲಂಬಿತರಾಗಿರೋರು ಹೆಚ್ಚೆಚ್ಚಾಗಿ ಆಗಿದ್ದಾರೆ. ಹಾಗಾಗಿ ಇದನ್ನು ಸ್ಟಾಪ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವರ ಜೀವನದ ಪರಿಸ್ಥಿತಿಗಳಲ್ಲಿ ಮತ್ತೆ ಗೊಂದಲಕ್ಕೆ ಸಿಕ್ಕಾಕ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ. ಈಗ ಶಕ್ತಿ ಯೋಜನೆ ಬಂದ್ಮೇಲೆ ಒಂದಿಷ್ಟು ಹೆಣ್ಮಕ್ಳಿಗೆ ಕಂಡಕ್ಟರ್ಸ್ ಮತ್ತೆ ಡ್ರೈವರ್ಸ್ಗಳು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅನ್ನೋಂತ ಒಂದು ಆರೋಪ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಆ ರೀತಿ? ಅಂದ್ರೆ ನಾನು ನೋಡಿದೀನಿ ಸಾಕಷ್ಟು ಬಾರಿ, ಹೌದು ಇದನ್ನ ಮಾಡ್ತಿದ್ದಾರೆ ಕೆಲವೊಬ್ರು. ಹೇಗೆ ಅಂದ್ರೆ ಈಗ ಸ್ತ್ರೀಯರು ಅಂತ ಏನು ಸೀಟ್ ರಿಸರ್ವ್ ಆಗಿತ್ತೆ ಅಲ್ಲಿ ಕೂತು, ನೆಕ್ಸ್ಟ್ ಜನರಲ್ ಸೀಟ್ ಖಾಲಿ ಇದ್ರು ಅಲ್ಲಿ ಯಾರಾದ್ರೂ ಕೂತ್ಕೊಂಡ್ರೆ ಖಾಲಿ ಇರೋ ಸಮಯದಲ್ಲಿ ಕೆಲವೊಂದು ಕಂಡಕ್ಟರ್ ಎಬ್ಬರಿಸಿ ಕಳಿಸ್ತಿದ್ದಾರೆ. ಶಕ್ತಿ ಯೋಜನೆ ಅಂತ ಎಲ್ಲ ಕಡೆ ನೀವೇ ಕೂತ್ಕೊಂಡ್ರೆ ಹೇಗೆ ಬಸ್ಸಲ್ಲಿ ಬೇರೆಯವ್ರಿಗೂ ಜಾಗ ಬಿಡಿ ಅಂತ ಆ ಥರದ್ದೆಲ್ಲ ಮಾತಾಡ್ತಿದ್ದಾರೆ. ಮತ್ತು ಆಧಾರ್ ಕಾರ್ಡ್ ತೋರಿಸೋವರೆಗೂ ಅವ್ರು ವೆಯ್ಟ್ ಮಾಡಲ್ಲ, ಮಾಡೋಕ್ಕೆ ಮುಂಚೆನೆ ಸ್ವಲ್ಪ ತುಂಬ ಕೋಪವಾಗಿ ಮಾತಾಡೋದು ಕೇಳೋದು ಅದೆಲ್ಲ ಮಾಡ್ತಿದ್ದಾರೆ ಕೆಲವೊಂದು ಬಸ್ಸುಗಳಲ್ಲಿ, ಅದಿಲ್ಲ. ಮತ್ತು ಇದು ಶಕ್ತಿ ಯೋಜನೆ ಮುಂದುವರಿಸಿದ್ದಲ್ಲಿ ಇನ್ನಷ್ಟು ಸಾಕಷ್ಟು ಬಸ್ಸುಗಳು ವ್ಯವಸ್ಥೆ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಏಕೆಂದರೆ ಸಂಜೆ ಟೈಮಲ್ಲಿ ಟೈಮಿಂಗ್ಸ್ ಬಸ್ ಇರೋದ್ರಿಂದ ತುಂಬ ದೂರ ಹೋಗೋರಿಗೆ ಆ ಒಂದೇ ಬಸ್ಸು ಪಿಕ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ, ತುಂಬ ಕಷ್ಟನೂ ಆಗ್ತಿದೆ. ಈ ಬಸ್ಗಳ ಸಂಖ್ಯೆ ಹೆಚ್ಚಾಗಿ ಮಾಡಿ ಮತ್ತೆ ಶಕ್ತಿ ಯೋಜನೆ ಮುಂದುವರ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಸೊ ನೋಡಿದ್ರಲ್ವಾ, ಇದಿಷ್ಟು ಜನರ ಮಾತು. ಶಕ್ತಿ ಯೋಜನೆಯಿಂದ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ, ಇನ್ನೊಂದಿಷ್ಟು ಜನ BMTC ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ಗಳನ್ನು ಸಹ ಬೈತಿದ್ದಾರೆ. ಯಾಕಂದರೆ ಶಕ್ತಿ ಯೋಜನೆ ಬಂದಮೇಲೆ ನಾವು ಫ್ರೀಯಾಗಿ ಅಂದರೆ ಲೇಡೀಸ್ ಫ್ರೀಯಾಗಿ ಓಡಾಡ್ತಿದ್ದೀವಿ ಅಂತ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಏಕವಚನದಲ್ಲೇ ಮಾತಾಡಿಸ್ತಿದ್ದಾರೆ ಅಂತ ಕೂಡ ಆರೋಪಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ BMTC ಆಯೋಗ ಏನು ತನಿಖೆ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.